ರಾಮನಗರದ ಬಗ್ಗೆ ಮಾತನಾಡೋದಾದ್ರೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ಈಗ ಅಲ್ಲಿ ಕೂಡ ಬಾಂಡ್ ಅನ್ನು ಬರೆಸಿಕೊಂಡು ಈಗ ಬಿಡುಗಡೆ ಮಾಡಲಾಗಿದೆ ಎಷ್ಟು ಶ್ಯೂರಿಟಿ ಅನ್ನು ತೆಗೆದುಕೊಳ್ಳಲಾಗಿದೆ ಹಾಗೇನೇ ಎಷ್ಟು ಅಂದ್ರೆ 1 ವರ್ಷಗಳ ಕಾಲನ ಇಲ್ಲಿ ನಾವು ಏನು ಈ ರೀತಿಯಾದಂತ ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ ಈ ರೀತಿಯಾದಂತ ಪ್ರಯತ್ನಗಳನ್ನು ಮಾಡೋದಿಲ್ಲ ಅಂತ ಹೇಳಿ ಬರೆಸಿಕೊಳ್ಳಲಾಗಿದೆ ಟೈಮ್ ಏನಂದ್ರೂ ಮೆನ್ಷನ್ ಆಗಿದೆಯಾ ನವಿತಾ ಏನಂದ್ರೆ ರಾಮನಗರದಲ್ಲೂ ಕೂಡ ಇವತ್ತು ರಾಮನಗರ ಚನ್ನಪಟ್ಟಣದಲ್ಲಿ ಒಂದು ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿ ಪಿಎಫ್ಐ ಕಾರ್ಯಕರ್ತರನ್ನ ಒಂದು ವಶಕ್ಕೆ ಪಡೆದು ಅವರನ್ನ ವಿಚಾರಣೆ ಕೂಡ ಮಾಡಲಾಗಿದೆ ರಾಮನಗರದಲ್ಲಿ ಒಟ್ಟು 9 ಜನರ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ ಚನ್ನಪಟ್ಟಣದಲ್ಲಿ 6 ಜನ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಅವರಿಂದ ಒಂದು ಬಾಂಡ್ ಅನ್ನು ಬರ್ಸ್ಕೊಳ್ಳಲಾಗಿದೆ ಚನ್ನಪಟ್ಟಣದ ವಿಚಾರಕ್ಕೆ ಬರೋದಾದ್ರೆ 5 ಜನ ಕಾರ್ಯಕರ್ತರಿಂದ ಏನು ತಲಾ 2 ಲಕ್ಷ ರೂಪಾಯಿ ಬಾಂಡ್ ಅನ್ನು ಬರ್ಸ್ಕೊಂಡು ಹಾಗೆ ಅವರ ಕುಟುಂಬದ ಸದಸ್ಯರಿಂದ ಒಂದು ಶ್ಯೂರಿಟಿಯನ್ನ ಪಡೆದಿದ್ದಾರೆ ಹಾಗೆ ರಾಮನಗರದ ಒಟ್ಟು ಏನು 9 ಜನ ಕಾರ್ಯಕರ್ತರಿದ್ರು ಅವರಿಂದ ಒಟ್ಟು 25 ತಲಾ ಒಬ್ಬೊಬ್ಬರಿಗೂ ಕೂಡ 25000 ರೂಪಾಯಿ ಬಾಂಡ್ ಅನ್ನು ಬರ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನು ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ ಕೊಂಡು ಅವರ ಕುಟುಂಬದ ಸದಸ್ಯರಿಂದನೂ ಕೂಡ ಒಂದು ಮುಚ್ಚಳಿಕೆ ಪತ್ರವನ್ನು ಬರ್ಸ್ಕೊಂಡಿದ್ದಾರೆ 1 ವರ್ಷಗಳ ಕಾಲ ಮುಂದಿನ 1 ವರ್ಷ ಯಾವುದೇ ಒಂದು ಚಟುವಟಿಕೆಗಳು ಹಾಗೆ ಗಲಾಟೆಗಳು ಗಲಭೆಗಳು ಯಾವುದೇ ಕೂಡ ನಡೆದರೂ ಕೂಡ ನಿಮ್ಮ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ವಹಿಸುತ್ತೇವೆ ಅಂತ ಹೇಳಿ ಚನ್ನಪಟ್ಟಣ ತಹಶೀಲ್ದಾರ್ ಸುದರ್ಶನ್ ಅವರು ಹಾಗೆ ರಾಮನಗರದ ತಹಶೀಲ್ದಾರ್ ಆಗಿರುವಂತ ವಿಜಯ್ ಕುಮಾರ್ ಅವರು ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದ್ದಾರೆ ಒಟ್ಟಾರೆ ರಾಮನಗರ ಜಿಲ್ಲೆಯಲ್ಲೂ ಕೂಡ ಪಿಎಫ್ಐ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಒಂದು ವಿಚಾರಣೆಯನ್ನ ಮಾಡಿ ಅವರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ಕೊಡುವಂತ ಒಂದು ಸೂಚನೆಯನ್ನ ಮಾಡಿದ್ದಾರೆ ನವಿತಾ ಓಕೆ ಹಾಗೆ ಸಂಪರ್ಕದಲ್ಲಿ ಇರಿನು ಬೆಳಗಾವಿಯಲ್ಲಿ ಚಂದ್ರಕಾಂತ್ ಸುಗಂಧಿ ನೀರ್ ಸಂಪರ್ಕದಲ್ಲಿ ಇದ್ದಾರೆ ಚಂದ್ರಕಾಂತ್ ಅಲ್ಲೂ ಕೂಡ ಏನಾದರೂ ಬಾಂಡ್ ಅನ್ನು ಬರೆಸಿಕೊಂಡು ರಿಲೀಸ್ ಮಾಡಲಾಗಿದೆಯಾ ಹೇಗೆ ನವಿತಾಜನ್ ಇವತ್ತು ಬೆಳಗ್ಗೆ 3:30 ರಿಂದ 4 ಸುಮಾರಿಗೆ ಬೆಳಗಾವಿಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪಿಎಫ್ಐ ಮತ್ತು ಎಸ್ಡಿಪಿಐ ಮುಖಂಡರ ಮನೆ ಮೇಲೆ ದಾಳಿ ಮಾಡಲಾಗಿತ್ತು ಪ್ರಮುಖವಾಗಿ 7 ಜನರನ್ನು ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಲ್ಲರನ್ನೂ ಕೂಡ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಬಂದು ವಿಚಾರಣೆ ಮಾಡಿ ನಂತರ ಏನು ವಂಟಮೂರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಲ್ಲರನ್ನೂ ಕೂಡ ಆರೋಗ್ಯ ತಪಾಸಣೆಯನ್ನು ನಡೆಸಲಾಗಿದೆ ಎಲ್ಲರನ್ನೂ ಕೂಡ ಈಗ ಬೆಳಗಾವಿ ಹಿಂಡಲಗ ಜೈಲಿಗೆ ಭೇಟಿ ಬಂದಿರತಕ್ಕಂಥದ್ದು ಹಿಂಡಲಗ ಜೈಲಿನಲ್ಲಿ ಸದ್ಯ 7 ಜನರನ್ನು ಬಿಟ್ಟು ಪೊಲೀಸರು ವಾಪಸ್ಸಾಗಿದ್ದಾರೆ ಇನ್ನು ಸ್ಟೇಷನ್ ಬೇಲನ್ನು ತೆಗೆದುಕೊಳ್ಳಬೇಕಾಗುತ್ತೆ ಈ ಪ್ರಕ್ರಿಯೆ ಸಂಜೆ ವೇಳೆಗೆ ನಡೆಯಲಿದ್ದು ಈಗಾಗಲೇ ಅಂದರೆ ಅವರೆಲ್ಲರನ್ನೂ ಕೂಡ ಬಿಟ್ಟು ಪೊಲೀಸರು ವಾಪಸ್ ಬಂದಿದ್ದಾರೆ ಇನ್ನು ಇತ್ತೀಚೆಗೆ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಎನ್ಐಎ ಎಸ್ಡಿಪಿಐ ಮತ್ತು ಪಿಎಫ್ಐ ಮುಖಂಡರ ಮೇಲೆ ದಾಳಿ ಮಾಡಿತ್ತು ಈ ಸಂದರ್ಭದಲ್ಲಿ ಬೆಳಗಾವಿಯ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪಿಎಫ್ಐ ಮುಖಂಡರು ಮತ್ತು ಎಸ್ಡಿಪಿಐ ಮುಖಂಡರು ಪ್ರತಿಭಟನೆಯನ್ನು ಮಾಡಿದರು ಅದೇ ರೀತಿ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮತ್ತು ಯಾವುದಾದ್ರು ಒಳಸಂಚನ ಇವರು ಮಾಡ್ತಾ ಇದ್ರು ಅಂತಕ್ಕಂಥ ಅನುಮಾನದ ಮೇಲೆ ಇವತ್ತು 7 ಜನ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ ಇವರೆಲ್ಲರೂ ಕೂಡ ಸ್ಟೇಷನ್ ಬೇಲ್ ತೆಗೆದುಕೊಳ್ಳುವ ಪ್ರಕ್ರಿಯೆ ಸಂಜೆ ವೇಳೆಗೆ ಆರಂಭವಾಗಲಿದೆ ಈಗಾಗಲೇ ವಿಚಾರಣೆ ನಡೆಸಿ ಪೊಲೀಸರು ಹಿಂಡಲಗ ಜೈಲಿಗೆ ಅವರೆಲ್ಲರನ್ನೂ ಕೂಡ ಕಳಿಸಿದ್ದಾರೆ ಸಂಜೆ ವೇಳೆಗೆ ಅವರ ಕುಟುಂಬಸ್ಥರು ಯಾರಾದರೂ ಬಂದು ಸ್ಟೇಷನ್ನಲ್ಲಿ ಬೇಲ್ ಪಡಿತಾರೆ ಅಂತಕ್ಕಂಥದ್ದು ಕಾದು ನೋಡಬೇಕಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಈ ಅಂದರೆ ಇವತ್ತು ಮಂಗಳವಾರ ಮುಂದಿನ ಶುಕ್ರವಾರ ದಿನ ಇಡೀ ರಾಜ್ಯಾದ್ಯಂತ ಎಸ್ಡಿಪಿಐ ಮತ್ತು ಪಿಎಫ್ಐ ಒಂದು ದೊಡ್ಡ ಪ್ರತಿಭಟನೆಗೆ ಒಂದು ಯೋಜನೆಯನ್ನು ರೂಪಿಸಿತ್ತು ಅಂತಕ್ಕಂಥ ಮಾಹಿತಿಗಳು ಸದ್ಯ ಪೊಲೀಸರಿಗೆ ಲಭ್ಯವಾಗಿವೆ ಈ ಹಿನ್ನೆಲೆಯಲ್ಲಿ ಆ ಒಂದು ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಮತ್ತೊಂದು ಕಡೆ ಬೆಳಗಾವಿಯ ಪಿಎಫ್ಐ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ನವೀದ್ ಏನು ಬೆಳಗ್ಗೆ ರಾತ್ರಿ ದಾಳಿಯ ಸುದ್ದಿ ಕೇಳಿ ಅವರು ಪರಾರಿ ಆಗಿರತಕ್ಕಂಥದ್ದು ಅವರಿಗಾಗಿ ಕೂಡ ಈಗ ಶೋಧ ನಡೀತಾ ಇದೆ ಪ್ರಮುಖವಾಗಿ ನವೀದ್ ನೇತೃತ್ವದಲ್ಲಿ ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಒಂದು ದೊಡ್ಡ ಪ್ರತಿಭಟನೆಯನ್ನು ನಡೆಸಲಾಗಿತ್ತು ನವೀದ್ ಬರೀ ರಾಷ್ಟ್ರೀಯ ಹೆದ್ದಾರಿ ತಡೆದಿದ್ರ ಅಥವಾ ಮತ್ಯಾವುದಾದ್ರೂ ಕೃತ್ಯದಲ್ಲಿ ಪಾಲ್ಗೊಂಡಿದ್ರ ಅನ್ನೋದ್ರ ಬಗ್ಗೆ ಅವರ ಬಂಧನದ ಬಳಿಕ ಮತ್ತು ಹೆಚ್ಚಿನ ಮಾಹಿತಿಗಳು ಲಭ್ಯವಾಗಬೇಕಿದೆ ನವೀದಾ ಜೈನ್ ಓಕೆ ಥ್ಯಾಂಕ್ ಯು ಚಂದ್ರಕಾಂತ ಸುಗಂಧಿ ಹಾಗೇನೆ ವೆಂಕಟೇಶ್ ಮಂಜುನಾಥ್ ಡೀಟೇಲ್ಸ್ ಗೆ ಏನು ಈ ಒಂದು ಪಿಎಫ್ಐ ಯ ರೇಡ್ ಬಗ್ಗೆ ರಾಜಕೀಯ ನಾಯಕರು ಯಾರ್ಯಾರು ಏನೇನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಸುಮಾರು 40 ಕಡೆ ರೈಡ್ ಮಾಡಿ ಪಿಎಫ್ಐ ರೈಡ್ ಆಗಿದೆ ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆ ಆದಾಗ ಪಿಎಫ್ಐ ಯಾವ ರೀತಿ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಅನೇಕ ಹಗರಣಗಳಲ್ಲಿ ಭಾಗಿಯಾಗಿದ್ದಾರೆ ಕೇಂದ್ರ ಸರ್ಕಾರ ಉರುಳಿಸೋದಕ್ಕೆ ಎಲ್ಲ ವಾಮಮಾತ್ರೆಯನ್ನು ಅನುಸರಿಸಿದ್ದಾರೆ ಅನ್ನುವಂಥದ್ದು ಅನೇಕ ವಿಷಯಗಳು ಬಹಿರಂಗ ಆಗುತ್ತೆ ಕೆಎಫ್ಡಿ ಎಸ್ಡಿಪಿಐಗಳು ಈ ರಾಜ್ಯದಲ್ಲಿ ಗೊಂದಲಗಳನ್ನು ಆತಂಕ ಸೃಷ್ಟಿ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ನೋಡಿದ್ವಿ ಯಾಕೆ ಇದು ಗಂಭೀರ ಆಗಿದೆ ಅಂತ ಕೇಳಿದ್ರೆ ಇದಕ್ಕೆ ಸಿದ್ದರಾಮಣ್ಣ ಕಾರಣ ಪ್ರಮುಖವಾಗಿ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ದಾಗ 3 ನಿರ್ಧಾರಗಳನ್ನು ತಗೊಂಡ್ರು ಒಂದು ಆಗ ಇರತಕ್ಕಂತಹ ಇಂಥ ಗಲಭೆಕೋರರನ್ನು 2000 ಜನ ಬಿ ರಿಪೋರ್ಟ್ ಹಾಕಿ ಅವರ ಕೇಸ್ಗಳನ್ನು ವಾಪಸ್ ತಗೊಂಡ್ರು ಅವರಿಗೆ ವಿಶ್ವಾಸಗಳು ಜಾಸ್ತಿ ಆಯಿತು ಇಂಥ ಗಲಭೆಗಳನ್ನು ಮಾಡಲಿಕ್ಕೆ
ಹತ್ಯೆಗಳನ್ನು ಮಾಡಲಿಕ್ಕೆ ಹಲ್ಲುಗಳನ್ನು ಮಾಡಲಿಕ್ಕೆ ಪ್ರೇರಣೆ ಆಯಿತು ಅಂತ ನನ್ನ ಅನಿಸಿಕೆ. ಎರಡನೇದಾಗ ಸೇಠ ಅವರು ಮೈಸೂರಿನ ಶಾಸಕರಿಗೆ ಚೂರಿ ಇರ್ತಾ ಇತ್ತು ಎಸ್ ಡಿ ಪಿ ಅವರು, ಆಗಲೂ ಒಂದು ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ಅವ್ರದೇ ಪಾರ್ಟಿ ಶಾಸಕರ ಮೇಲೆ ಆಯಿತು, ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಳ್ಳಿಕ್ಕೆ ಸಿದ್ದರಾಮಯ್ಯ ಹಿಂದೇಟು ಹಾಕಿದರು. ಇದರ ಪರಿಣಾಮವಾಗಿ ಸಿದ್ದರಾಮಯ್ಯನ ಆ ಏನು ಮತ ಬ್ಯಾಂಕಿನ ಆಸೆಗೋಸ್ಕರ ಮಾಡಿರುವ ರಾಜಕಾರಣದಿಂದ ಇಡೀ ರಾಜ್ಯದಲ್ಲಿ ಅವರು ಬೆಳೆದರು. ಸಮಾಜ ದ್ವೇಷಾಧಾರಿತವಾಗಿ ಏನಾದರೂ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ, ಸಮಾಜ ಹಲ್ಲೆ ಮತ್ತು ಕೊಲೆ ಆಗುವಂಥ ಪರಿಸರವಿದ್ರೆ, ಎಲ್ಲ ಸಂಘಟನೆ ಕೂಡ ಸಮಾನತೆ ಕಾನೂನು ತನ್ನಿ, ಎಲ್ಲ ಸಂಘಟನೆ ಕೂಡ ಸಮಾನತೆ ಕಾನೂನನ್ನು ತನ್ನಿ. ದೇಶದಲ್ಲಿ ನ್ಯಾಯ ತಾರತಮ್ಯ ರಹಿತವಾದ ಆ ಒಂದು ಸಮಾಜ ಇವತ್ತು ಅಥವಾ ಒಂದು ಆಡಳಿತಕ್ಕೆ ಎಲ್ಲರೂ ಕೂಡ ಬೆಂಬಲ ಕೊಡ್ತಾರೆ. PFI ಕಚೇರಿ ಮನೆಗಳ ಮೇಲೆ ಮತ್ತೆ ದಾಳಿ ಮಾಡಿದ್ದಾರೆ. ಇದು ಅಪಾಯಕಾರಿ ಸಂಗತಿ. ಇವತ್ತು PFI ದೇಶದ್ರೋಹಿ ಸಂಘಟನೆ, ಸಮಾಜ ಕಂಟಕ ಸಂಘಟನೆ ಅಂತನ್ನುವಂಥದ್ದು ಜಗಜ್ಜಾಹಿರೇ. ಸೊ ಇಂಥ ಸಂದರ್ಭದಲ್ಲಿ ಎರಡನೇ ಬಾರಿಯೂ ಕೂಡ ಇವತ್ತು ಮನೆಗಳ ಮೇಲೆ ಕಚೇರಿಗಳ ಮೇಲೆ ದಾಳಿ ಮಾಡಿದ್ದು ಗಮನಾರ್ಹ ವಿಷಯ ಆಗಿದೆ. ಸೊ ಈ RSS ಕಚೇರಿ, RSS-ನವರ ಮೇಲೆ ಟಾರ್ಗೆಟ್ ಇರುವಂತಹ ಪ್ರಕ್ರಿಯೆ ನಡೀತಾ ಇರುವಂತಹದ್ದು ನೋಡಿದ್ರೆ, ಹಿಂದುತ್ವದ ಮೇಲೆ ಇವರ ಟಾರ್ಗೆಟ್ ಇದೆ. ಸೊ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತಗೊಂಡಂತಹ ಕ್ರಮ ಸ್ತುತ್ಯಾರ್ಹವಾಗಿದೆ, ಅಭಿನಂದನಾರ್ಹವಾಗಿದೆ, ಸ್ವಾಗತಾರ್ಹವಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಇಂಥ ಇನ್ನೂ ಸಾಕಷ್ಟು ಇದೆ. ಇನ್ನೂ PFI ಜಾಲಾಡಿದರೆ ಇನ್ನೂ ಸಾಕಷ್ಟು ವಿಷಯಗಳು, ಸಾಕಷ್ಟು ವ್ಯಕ್ತಿಗಳು, ಸಾಕಷ್ಟು ಶಸ್ತ್ರಗಳು, ಸಾಕಷ್ಟು ಪತ್ರಗಳು ಕೂಡ ಸಿಗುತ್ತೆ ಅಂತನ್ನುವಂಥದ್ದು ನೂರಕ್ಕೆ ನೂರು ಹೇಳ್ತೀನಿ. ಇನ್ನುಳಿದ ಪ್ರಮುಖ ಸುದ್ದಿ ನೋಡೋಣ, ಬ್ರೇಕ್.